ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಯೂಸ್ಫುಲ್ ಆದ ಒಂದು ಟಿಪ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರದ ಕೆಲವೊಂದು ವಸ್ತುಗಳು ಉಪಯೋಗ ಇಲ್ಲ ಎಂದು ಬಿಸಾಡ್ತೀವಿ, ಅದರಲ್ಲಿಯೇ ಇದು ಒಂದು ಕೂಡ. ಎಕ್ಸ್ಪೈರ್ ಆಗಿರುವ ಟ್ಯಾಬ್ಲೆಟ್ಸ್, ಸೈರಪ್ ಬಾಟಲ್ಗಳನ್ನು ನಮಗೆ ಯೂಸ್ ಇಲ್ಲ ಅಂತ ಹೇಳಿ ಬಿಸಾಡುತ್ತೇವೆ. ಇದನ್ನು ಬಿಸಾಡದೆ ಇದರಿಂದ ಮರುಬಳಕೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಮೊದಲನೇ ಸಾರಿ ನೀವೇನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಕೆಲವೊಂದು ಎಕ್ಸ್ಪೈರ್ ಆಗಿರುವ ಟ್ಯಾಬ್ಲೆಟ್ ಹಾಗೆ ಸೈರಪ್ ಬಾಟಲ್ಗಳನ್ನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಕ್ಲೀನಿಂಗ್ಗೆ ಈ ಟ್ಯಾಬ್ಲೆಟ್ ಅನ್ನ ಹೇಗೆ ಬಳಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದೆರಡು ಟ್ಯಾಬ್ಲೆಟ್ ಅನ್ನ ತೆಗಿತಾ ಇದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕಿ ಪೌಡರ್ ಅನ್ನ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ಈ ಪೌಡ್ರನ್ನು ಇವಾಗ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು, ಒಂದೆರಡು ಕಪ್ ನೀರನ್ನು ತೆಗೆದುಕೊಂಡು ಅದರಲ್ಲಿ ಈ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಪೌಡರ್ ನೀರಿನೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇವಾಗ ವೈಟ್ ಕಾಟನ್ ಬಟ್ಟೆ ಅಥವಾ ಯಾವುದೋ ಒಂದು ವೈಟ್ ಬಟ್ಟೆಯನ್ನು ಈ ರೀತಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಿಳಿ ಬಟ್ಟೆಗಳು ತುಂಬಾ ಬೇಗ ಕೊಳಕಾಗುತ್ತೆ, ಎಷ್ಟೋ ಸಲ ಕೊಳೆಗಳು ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ ಪೌಡ್ರಲ್ಲಿ ಈ ರೀತಿ ನಾವು ಬಟ್ಟೆಯನ್ನು ನೆನೆ ಒಂದು ಅರ್ಧ ತಾಸಿನವರೆಗೆ ನೆನೆ ಹಾಕಿಟ್ಟಾದಾಗ ಈ ವೈಟ್ ಕಲರ್ ಬಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟ್ಯಾಬ್ಲೆಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಐರನ್ ಬಾಕ್ಸ್ ತುಂಬಾ ಗಲೀಜಾಗಿದೆ, ನೋಡ್ತಾ ಇರ್ಬೋದು ಇಷ್ಟು ಕಪ್ಪು ಕಲೆಗಳು ಬಿದ್ದಿದೆ ಅಂತ ಹೇಳಿ. ಇದನ್ನು ನಾನು ಟ್ಯಾಬ್ಲೆಟ್ ಸಹಾಯದಿಂದ ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಎರಡು ನಾನು ವೈಟ್ ಕಲರ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡಿದ್ದೀನಿ. ಐರನ್ ಬಾಕ್ಸನ್ನು ಎರಡು ನಿಮಿಷ, ಕೇವಲ ಎರಡು ನಿಮಿಷ ಬಿಸಿ ಮಾಡಿ ಹಾಗೆ ಆಫ್ ಮಾಡಬೇಕು. ಆಫ್ ಮಾಡಾದಮೇಲೆ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡು ಈ ರೀತಿ ಉಜ್ಜುತ್ತಾ ಹೋದ ಹಾಗೆ ಇದ್ರ ಮೇಲಿರುವ ಕಪ್ಪು ಕಲೆಗಳು ಎಲ್ಲ ಈ ರೀತಿ ಹೊರಟು ಹೋಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು. ಕರೆಂಟ್ ಆಫ್ ಮಾಡಿನೇ ಈ ಪ್ರೊಸೆಸ್ಸನ್ನು ಮಾಡಿ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಅಂದರೆ ಇಸ್ತ್ರಿ ತುಂಬ ಬಿಸಿ ಇರೋದರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಇದನ್ನಿಷ್ಟು ತಿಕ್ಕ ಆದಮೇಲೆ ಕಲೆಗಳೆಲ್ಲ ಹೊರಟು ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಒಂದು ಬಟ್ಟೆ ಸಹಾಯದಿಂದ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಈ ಒಂದು ಟ್ಯಾಬ್ಲೆಟ್ ಸಹಾಯದಿಂದ ಇಸ್ತ್ರಿ ಪೆಟ್ಟಿಗೆಯನ್ನು ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಟಿಪ್ ಏನಂತ ನೋಡ್ಕೊಂಬರೋಣ. ಇವಾಗ ನೆಕ್ಸ್ಟ್ ಟಿಪ್ಸ್, ಈ ಬೌಲಲ್ಲಿ ನಾನು ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಸೈರಪ್ ಅನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೈರಪ್ ಯಾವಾಗೂ ಅರ್ಧನೇ ಉಳಿದು ಬಿಡುತ್ತೆ ನಾವು ಯೂಸ್ ಮಾಡಬೇಕಾದ್ರೆ. ಹಾಗೆ ಟ್ಯಾಬ್ಲೆಟ್ ಕೂಡ ಇಲ್ಲಿ ನಾನು ಎರಡರಿಂದ ಮೂರು ಟ್ಯಾಬ್ಲೆಟನ್ನು ಹಾಕ್ಕೊಂಡಿದ್ದೀನಿ. ಟೈಮ್ ಇದ್ದರೆ ನೀವು ಇದನ್ನು ಪುಡಿ ಮಾಡಿ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಟ್ಬಿಡಿ, ಮೆಲ್ಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ನೀರನ್ನು ನಾನು ಇಲ್ಲಿ ವಾಶ್ ಬೇಸನ್ನಲ್ಲಿ ಹಾಕ್ತಾ ಇದ್ದೀನಿ. ವಾಶ್ ಬೇಸನ್ನಲ್ಲಿ ಹಾಕೋದ್ರಿಂದ ಇಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಅಥವಾ ಬ್ಯಾಡ್ ಸ್ಮೆಲ್ಗಳು ಬರ್ತಾ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ಒಂದು ನೀರನ್ನು, ಟ್ಯಾಬ್ಲೆಟ್ ನೀರನ್ನು ಬಳಸ್ಬೋದಾಗಿದೆ. ಇವಾಗ ಸ್ವಲ್ಪ ಉಳಿದಿರುವ ನೀರನ್ನು ನಾನು ಸಿಂಕಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಹಾಕೋದ್ರಿಂದ. ಈ ಟಿಪ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಟಿಪ್ ಏನಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಟ್ಯಾಬ್ಲೆಟ್ಸ್ ಕವರ್ಗಳು, ಖಾಲಿಯಾಗಿರುವ ಟ್ಯಾಬ್ಲೆಟ್ಸ್ ಕವರ್ಗಳನ್ನು ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಮಿಕ್ಸಿ ಜಾರನ್ನು ಹೇಗೆ ನಾವು ಬಳಸ್ತೀವಿ ಹಾಗೆ ಅದರಲ್ಲಿರುವ ಆ ಬ್ಲೇಡ್ಗಳು ಅದರ ಶಾರ್ಪ್ನೆಸ್ ಕಳೆದುಕೊಳ್ಳುತ್ತೆ. ಈ ಶಾರ್ಪ್ನೆಸ್ಸನ್ನು ಮತ್ತೆ ನಾವು ತಿರುಗಾ ಪಡಿಬೇಕಂದರೆ ಈ ರೀತಿ ಟ್ಯಾಬ್ಲೆಟ್, ಖಾಲಿ ಟ್ಯಾಬ್ಲೆಟ್ ಕವರ್ಗಳನ್ನು ಹಾಕಿ ಒಂದು ನಿಮಿಷ ನಾವು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಬೇಕು. ಇನ್ನು ನೋಡಿ ಈ ಕವರ್ಗಳೆಲ್ಲ ಹೇಗೆ ತುಂಡಾಗಿದೆ ಅಂತ ಹೇಳಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವ ಆ ಬ್ಲೇಡ್ ಶಾರ್ಪ್ ಆಗುತ್ತೆ, ಮತ್ತು ನಾವು ಚೆನ್ನಾಗಿ ನಾವು ಮಿಕ್ಸಿಯನ್ನು ಯೂಸ್ ಮಾಡ್ಬೋದಾಗಿದೆ. ಈ ಟಿಪ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಇಲ್ಲಿ ಒಂದು ಬೌಲಲ್ಲಿ ಎರಡು ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪುಡಿ ಮಾಡಿಟ್ಕೊಂಡಂತಹ ಒಂದು ಮೂರರಿಂದ ನಾಲ್ಕು ಟ್ಯಾಬ್ಲೆಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಒಂದನ್ನು ತೆಗೆದುಕೊಂಡು ಅದರ ಒಂದು ಲಿಕ್ವಿಡ್ ಸಹ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ಒಂದು ಸೊಲ್ಯೂಷನನ್ನು ನಾವು
ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೊಲ್ಯೂಷನನ್ನು ನಾವು ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ, ಹಾಗೆ ಗಿಡಗಳು ಬೆಳೀತಾ ಇಲ್ಲ ಅಂದರೆ ಈ ಸೊಲ್ಯೂಷನ್ ನೀವು ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಈ ಒಂದು ಸೊಲ್ಯೂಷನನ್ನು ನೀವು ಸ್ಪ್ರೇ ಬಾಟಲಲ್ಲೋ ಹಾಕಿ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಗಿಡಗಳ ಮೇಲೆಲ್ಲ ಹುಳುಗಳು ಆಗಿದ್ರೆ ಕೂಡ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಸೊಲ್ಯೂಷನ್ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇದನ್ನು ವಾರದಲ್ಲಿ 2 ಸಾರಿ 3 ಸಾರಿ ಮಾಡಿದರೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಬೇಡ ಅಂತ ನಾವು ಬಿಸಾಡುವ ಎಕ್ಸ್ಪೈರಿ ಆಗಿರುವ ಟ್ಯಾಬ್ಲೆಟ್ ಹಾಗೆ ಸೈರಪ್ಗಳನ್ನು ನಾವು ಹೇಗೆ ಮರುಬಳಕೆ ಮಾಡಿ ಯೂಸ್ಫುಲ್ ಆದ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಈ ಒಂದು ಟಿಪ್ಸ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.